यलंदूरु पट्टणद कर्नाटक पब्लिक शालेयल्ली 2024ने सालिन एसएसएलसी परीक्षेयन्न ओट्टु 266 विद्यार्थिगळु हागू 10 विशेषचेतन विद्यार्थिगळु बरेयुत्तिद्दारे। पब्लिक शालेय सिब्बंदिगळु इंदु परीक्षा केंद्रद सिद्धतेयल्लि तोडगिद्दु विद्यार्थिगळिगे तोंदरेयागदंते पूर्व सिद्धतेयन्न माडलागिदे। इस संबंध पब्लिक शाले उप प्रांशुपाल आर नंजुंडय्यरवरु मातनाडी नम केपीएस शालेयल्ली बारी 226 एसएसएलसी विद्यार्थिगळु परीक्षे बरेयुत्तिद्दु डेस्क कुडियुव नीरु शौचालय सेरिदंते मूल सौलभ्यगळिगे कोरतेयागदंते एल्ल अगत्य क्रमगळन्नु कैगोळ्ळलागुत्तिदे। मार्च 25रिंद एप्रिल 6रवरेगे एसएसएलसी ई सालिन मोदल परीक्षे नडेयुत्तिद्दु यावुदे गोंदलक्के अवकाशविल्लदंते एल्ल अगत्य क्रमगळन्नु कैगोंडिद्देवे। परीक्षा पवित्रते कापाडुवुदर जोतेगे मक्कळु परीक्षे बरेयलु उत्तम वातावरण ಕಲ್ಪಿಸಲಾಗಿದೆ। ಇನ್ನು ನಮ್ಮ ಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ಒಟ್ಟು 12 ರೂಮ್ಗಳು ಸಿದ್ಧವಾಗಿದ್ದು ಒಂದು ರೂಮ್ನಲ್ಲಿ 24 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಾರೆ। ಪರೀಕ್ಷಾ ಕೇಂದ್ರದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ। ಸೂಕ್ತ ಆಸನ ವ್ಯವಸ್ಥೆ ಮಾಡಿದ್ದು ಯಾವುದೇ ಮಗುವನ್ನ ನೆಲದಲ್ಲಿ ಕೂರಿಸಿ ಪರೀಕ್ಷೆ ಬರೆಸುವಂತಿಲ್ಲ ಎಂದು ಕಟ್ಟುನಿಟ್ಟಿನ ಆದೇಶ ನೀಡಲಾಗಿದೆ। ಇನ್ನು ಕುಡಿಯುವ ನೀರು ಶೌಚಾಲಯ ಕಾಂಪೌಂಡ್ ವಿದ್ಯುತ್ ಸರಬರಾಜು ಕೊಠಡಿಗಳಲ್ಲಿ ಗಾಳಿ ಬೆಳಕು ಇರುವಂತೆ ನೋಡಿಕೊಳ್ಳಲು ಕ್ರಮವಹಿಸಲಾಗಿದೆ। ಪರೀಕ್ಷೆಗೆ ಮುನ್ನ ಪರೀಕ್ಷೆಗಳ ನಡುವೆ ಇರುವ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು। ಮನೆಗಳಲ್ಲಿ ಪೋಷಕರು ಮಕ್ಕಳ ಓದುವಿಕೆ ಕುರಿತು ಗಮನ ಹರಿಸಬೇಕೆಂದು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಿದ್ಧರಾಗಿರುವ ಮಕ್ಕಳಿಗೆ ಶುಭ ಕೋರಿದರು। एर सवि इपत्मू इपत्नाकने शैक्षणिक साली एस एस एल सी विद्यार्थी एस एल सी परीक्ष दिनांक इपत सवि इपत्नाक आर नाकु एर सविद इपत्नाक वे विविध दिनांक निगदियां नडसलता है। अदरते नम कर्नाटक पब्लिक शाली नम एला व्यार्थिगू कूड़ा नमल इन 266 व्यार्थी नम केंद्र नोंदणी आएला विद्यार्थिगळिगू कूड नावु ओंदोंदु कोट्टडियल्लि 24 विद्यार्थिगळंते नावु सीटन्न अरेंजमेंट अन्नु माडिदीवि। अदरंते शौचालय आगिरबहुदु कुडियुव नीरिन व्यवस्थे आगिरबहुदु रूम अरेंजमेंट्स आगिरबहुदु सीसी क्यामेरागळन्नु प्रति रूमगू कूड अळवडिसलागिदे। अदरंते नावु वेब कास्टिंगू कूड माडिरुवंते नावु सीसी क्यामेरावन्नु ಅಳವಡಿಸಿಕೊಂಡಿದ್ದೀವಿ। ಅದರಂತೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಭಯದಿಂದ ಬರಿಯದೆ ಅವರು ಪ್ರೀತಿಯಿಂದ ಖುಷಿಯಿಂದ ತಾವು ಕಲಿತಿರತಕ್ಕಂತ ಎಲ್ಲಾ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನ ಖುಷಿಯಲ್ಲಿ ಬರೆಯುವಂತೆ ನಾವು ಎಲ್ಲಾ ಸಿದ್ಧತೆಯನ್ನು ನಾವು ಮಾಡಿಕೊಳ್ಳಲಾಗಿದೆ। ಇದಕ್ಕೆ ನನ್ನ ಎಲ್ಲಾ ಒಂದು ನನ್ನ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ನನಗೆ ಸಹಾಯವನ್ನ ಮಾಡಿ ಈ ಎಲ್ಲಾ ಸಿದ್ಧತೆಗೆ ಸಹಕಾರವನ್ನ ನೀಡಿದ್ದಾರೆ। ಅದರಂತೆ ನಮ್ಮ ಮಾನ್ಯ ಉಪನಿರ್ದೇಶಕರು ಅವರು ನಮಗೆಲ್ಲವೂ ಕೂಡ ಈಗಾಗಲೇ ಕೂಡ ಪೂರ್ವಭಾವಿ ಸಭೆಗಳನ್ನು ನಡೆಸಿ ನಮಗೆ ಮಾರ್ಗದರ್ಶನವನ್ನ ನೀಡಲಾಗಿದ್ದಾರೆ। ಜೊತೆಗೆ ನಮ್ಮ ಬಿಒ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ನಮಗೆ ಮಾರ್ಗದರ್ಶನವನ್ನ ಮತ್ತೆ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ। ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಎಲ್ಲಾ ಜಿಲ್ಲೆಯ ಪರೀಕ್ಷಾ ಕೇಂದ್ರಗಳ ಮುಖ್ಯ ಅಧೀಕ್ಷಕರನ್ನ ಕರೆಸಿ ಅವರು ಕೂಡ ಮೀಟಿಂಗ್ ಅನ್ನು ಮಾಡಿ ನಮಗೆ ಎಲ್ಲಾ ಸಲಹೆ ಸೂಚನೆಗಳು ಯಾವುದೇ ಲೋಪದೋಷಗಳು ಕಂಡುಬರದಿದ್ದ ಹಾಗೆ ಎಲ್ಲರೂ ಪರಿಣಾಮಕಾರಿಯಾಗಿ ಪರೀಕ್ಷೆಯನ್ನ ಯಶಸ್ವಿಗೊಳಿಸಲು ನಮಗೆ ಸಲಹೆಯನ್ನ ಕೊಟ್ಟಿದ್ದಾರೆ। ಅದರಂತೆ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಾವು ಉತ್ತಮ ರೀತಿಯಲ್ಲಿ ಎಲ್ಲಾ ಪರೀಕ್ಷೆ ಸಿದ್ಧತೆಯನ್ನ ಮಾಡ್ಕೊಂಡು ನಾವು ಪರೀಕ್ಷೆಯನ್ನ ನಡೆಸಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲಾ ವರದಿ ಅನಿಲ್ ಗೂಳಿಪುರ ಟಿವಿ 11 ಕನ್ನಡ।